ಅದಕ್ಕೆ ಒಂದಿಷ್ಟು ಟೈಮ್ ಡೆಡಿಕೇಟೆಡ್ ಟೈಮ್ ಅಂತ ನಾವು ಅದ್ರ ಮೇಲೆ ವರ್ಕ್ ಮಾಡಿದ್ರೆ ಐ ಥಿಂಕ್ ದಟ್ ಮ್ಯಾಜಿಕ್ ವಿಲ್ ಹ್ಯಾಪನ್. ಸೊ ನಾವು ಫೋಕಸ್ ಮಾಡಿ ಅದು ಬರೋವರೆಗೂ ಬಿಡದೆ ನಾವು ವರ್ಕ್ ಮಾಡಬೇಕು. ದಟ್ ಈಸ್ ವಾಟ್ ಅದು ಇನ್ನು ಅದು ಮ್ಯಾಜಿಕಲ್ ಆಗುತ್ತೆ. ಮನ್ಸು ಜನರ ಮನಸ್ಸಿಗೆ ಹೇಗೆ ಇಷ್ಟ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ, ಹೇಗೆ ಹಿಟ್ ಆಗುತ್ತೆ ಅನ್ನೋದು. ಅಷ್ಟೇ, ಅವ್ರು ಸ್ಮೈಲ್ ಮಾಡಿದ್ರು. ಬಟ್ ಪ್ರತಿ ಬಾರಿ ಅಜನೀಶ್ ಲೋಕನಾಥ್ ಅವರು ಮ್ಯೂಸಿಕಲ್ ಇದು ಅಂತ ಹೇಳಿದ್ರೆ ನಮ್ಗೆ ಹೆಂಗೆ ಕುತೂಹಲ ಇರುತ್ತೆ. ಅದಕ್ಕೆ ನೀವು 100% ಜಾಸ್ತಿನೇ ಡೆಲಿವರ್ ಮಾಡಿದ್ದೀರಾ ಸರ್. ಗುರು ಶಿಷ್ಯರು ಬಗ್ಗೆ ನಿಮ್ಮ ಮಾತಲ್ಲಿ ಹೇಳೋದಾದ್ರೆ, ಗುರು ಶಿಷ್ಯರು ಆ ಟೈಟಲ್ ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ ಕರ್ನಾಟಕದಲ್ಲಿ. ಆ ಸಿನಿಮಾಗೆ ನಾನೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಇವತ್ತಿನ ಕಾಲಕ್ಕೆ ಆ ಸಿನಿಮಾದ ಮ್ಯೂಸಿಕ್ ಮಾಡ್ತಿರೋದು ತುಂಬ ಖುಷಿ ಕೊಟ್ಟಿದೆ. ಆ್ಯಂಡ್ ನಮ್ಮ ತಾಜಾ ನೆನಪುಗಳಂತಲೇ ಹೇಳ್ಬೋದು 90s. ಸೊ ಆವಾಗ ಕೇಳಿದಂಥ ಸಂಗೀತ, ಆವಾಗ ನಾವು ಎಂತ ಆವಾಗಿನ ಯೂಟ್ಯೂಬ್ ಚಾನಲ್ ಮಾಡಿ ಲಕ್ಷಗಟ್ಟಲೆ ಸಂಪಾದನೆ ಮಾಡಿದವ್ರ ಬಗ್ಗೆ ಕೇಳಿರ್ತೀವಿ. ನೀವು ಮಾಡಬೇಕಾ? ಯೂಟ್ಯೂಬ್ ಚಾನಲ್ ಮಾಡೋದು ಹೇಗೆ ಅಂತೇಳಿ ಡೀಟೇಲಾಗಿ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಜೀವನದ ಶೈಲಿ ಎಲ್ಲನೂ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಜಡೇಶ್ ಅವರು ಸ್ಕ್ರೀನಲ್ಲಿ. ಆ ಒಂದು ಸಂಪೂರ್ಣವಾಗಿ ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ ಅಥವಾ ಅವ್ರ ಕತೆ ಹೇಳಿದ ರೀತಿ ಆಗಲಿ, ಖಂಡಿತ ಒಂದು 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 2.5 hours ನೀವು ಆ ಕಾಲಕ್ಕೆ ಹೋಗಿ ಆ ಕಾಲದಲ್ಲಿ ಜೀವನ ಮಾಡಿದರೆ ಹೇಗೆ ಮಾಡ್ತೀವಿ ಅನ್ನೋ ಆ ಒಂದು ಕಲ್ಪನೆಗೆ ಖಂಡಿತ ಹೋಗಿ ಬರ್ತಾರೆ ಎಲ್ಲರೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ತರುಣ್ ಸರ್, ಶರಣ್ ಸರ್, ನಾನೇನು ಹೇಳಲಿ, ನಾನು ಸಾಕಷ್ಟು ಸತಿ ಹೇಳಿಬಿಟ್ಟಿದ್ದೀನಿ ಎಲ್ಲನೂ. ಈಗ ನಮಗೆ ಐ ಥಿಂಕ್ ನಮ್ಮ ಕೆಲಸಗೆಲ್ಲ ಮುಗ್ದಿದೆ ಇನ್ನೊಂದು. ಸೊ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ ಥಿಯೇಟ್ರಲ್ಲಿ ನೋಡೋದಕ್ಕೆ. ಎಲ್ಲರೂ ನೋಡಿ, ಇದೇ ಈ ತಿಂಗಳು ಸಿನಿಮಾ ಬಿಡುಗಡೆ ಆಗ್ತದೆ. ಅಷ್ಟೇ, ಏನು ಮಾತುಗಳೇ ಇಲ್ಲ ಹೇಳೋದಕ್ಕೆ, ಯಾಕಂದ್ರೆ ಕೆಲಸ ಎಲ್ಲ ಮುಗಿದೋಗಿದೆ. ಸೊ ಆ್ಯಂಡ್ ಇನ್ನೊಂದು ಮಾತು ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ನಮ್ಮ ಕಡೆಯಿಂದ ಏನು ಅಂದರೆ, ಬಹುಶಃ ಈ ಆಣೆ ಮಾಡಿ ಹಾಡಾಗಿರ್ಬೋದು, ಗುರುಗಳ ಮೇಲಿರುವಂಥ ಹಾಡು, ಇಷ್ಟು ಮ್ಯಾಜಿಕ್ ಬಗ್ಗೆ ಮಾತಾಡೋದಕ್ಕೆ ಅವರು ಕಾರಣನ, ಅವರ ಮಗಳ ಧ್ವನಿನೂ ಕಾರಣನ? ಆಫ್ಕೋರ್ಸ್ ಆಫ್ಕೋರ್ಸ್, ಬಾಬಿ ಅವರು ಬರ್ಬೇಕು ಸ್ಟೇಜ್ ಮೇಲೆ, ಖಂಡಿತ ಅವರು ಕಾರಣ. ಆ್ಯಂಡ್ ಗುರುಗಳ ಸಾಂಗ್ ಬಗ್ಗೆ ಖಂಡಿತ ಮಾತಾಡಲೇಬೇಕು, ಇಲ್ಲಾಂದ್ರೆ ಹೌದು ನನ್ನ ಜೀವನದಲ್ಲಿ ಒಂದು ಅಂದರೆ ಸಾರ್ಥಕತೆ ಅನ್ನೋ ಒಂದು ಫೀಲಿಂಗ್ ಬರೋದು ತುಂಬ ಕಷ್ಟ, ಎಸ್ಪೆಷಲಿ ಈ ಸಿನಿಮಾದಲ್ಲಿ. ಯಾಕಂದರೆ ಇನ್ನೂ ಏನೋ ಮಾಡ್ಬೋದಾಗಿತ್ತು ಅನ್ನೋ ಒಂದು ಫೀಲ್ ಖಂಡಿತ ಇರುತ್ತೆ. ಆದರೆ ಈ ಥರ ಒಂದು ಸಾಂಗ್ ಮಾಡೋ ಒಂದು ಸದವಕಾಶ ಸಿಗ್ತಲ್ಲ ಅನ್ನೋ ಒಂದು ಸಾರ್ಥಕತೆ ಇದೆ ನಮ್ಮ ಗುರುಗಳ ಸಾಂಗು. ಅದಕ್ಕೆ ಅದ್ಭುತವಾದ ಲಿರಿಕ್ಸ್ ಬರ್ಕೊಟ್ಟ ವಿ ನಾಗೇಂದ್ರ ಪ್ರಸಾದ್ ಸರ್ಗೆ ನನ್ನ ಧನ್ಯವಾದಗಳು. ಯಾಕಂದರೆ ಕನ್ನಡ ಗುರು ಇವತ್ತು ನಾನು ಇಲ್ಲಿದ್ದೀನಿ ಅಂದರೆ ಇದು ಎರಡೇ ಕಾರಣ, ಕನ್ನಡದಿಂದನೇ ನಾವು, ಗುರುವಿಂದನೇ ನಾವೆಲ್ಲನೂ. ಸೊ ಅದಕ್ಕೆ ಅದಕ್ಕೆ ಮೇಲೆ ಹಾಡು ಮಾಡಿಕೊಟ್ಟು ನನ್ನ ಟ್ಯೂನಿಗೆ ಲಿರಿಕ್ಸ್ ಮೂಲಕ ಮೆರಗೇತ್ಸ್ ಅಂತ ನಾಗೇಂದ್ರ ಪ್ರಸಾದ್ಗೆ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಈ ಥರ ಹಾಡ್ ಸಿಗೋದು ತುಂಬ ಕಷ್ಟ. ಸೊ ನನಗೆ ತುಂಬ ಒಂದು ಹೆಮ್ಮೆ ಇದೆ ಈ ಹಾಡು ಮಾಡಿರೋದ್ರಲ್ಲಿ. ಥ್ಯಾಂಕ್ ಯು ಸರ್. ನಮ್ಮ ಹೆಮ್ಮೆಯ ಸಂಗೀತ ನಿರ್ದೇಶಕರು, ತಾವು ಕನ್ನಡದ ಹೆಮ್ಮೆಯ ನಿರ್ದೇಶಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಈ ಮೂಲಕ ನನ್ನ ಎಲ್ಲ ಸಂಗೀತ, ನನ್ನ ಮ್ಯೂಸಿಕಲ್ ಟೀಮ್, ನನ್ನ ಸೌಂಡ್ ಇಂಜಿನಿಯರ್ಸ್, ನನ್ನ ಮ್ಯೂಸಿಷಿಯನ್ಸ್ ಯಾರೆಲ್ಲ ವರ್ಕ್ ಮಾಡಿದ್ದಾರೆ, ಮತ್ತು ನನ್ನ ಪಾರ್ಟ್ನರ್ ಬಾಬಿ ಅವರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಸಿನಿಮಾ ಅದರದ್ದೊಂದು ಔಟ್ಪುಟ್ ಕೊಡೋಷ್ಟರಲ್ಲಿ ಎಷ್ಟು ಒಂದು ಶ್ರಮ ಹೋಗುತ್ತೆ, ಎಷ್ಟು ಟೈಮ್ ಮುಖ್ಯ ಆಗುತ್ತೆ, ಅದನ್ನೆಲ್ಲನೂ ಕನ್ಸಿಡರ್ ಇಟ್ಕೊಂಡು ಸಮಯಕ್ಕೆ ಸರಿಯಾಗಿ ಮುಗಿಸ್ಕೊಟ್ಟದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಯೂಟ್ಯೂಬ್ ಚಾನಲ್ ಮಾಡಿ ಲಕ್ಷಗಟ್ಟಲೆ ಸಂಪಾದನೆ ಮಾಡಿದವ್ರ ಬಗ್ಗೆ ಕೇಳಿರ್ತೀವಿ. ನೀವು ಮಾಡಬೇಕಾ? ಯೂಟ್ಯೂಬ್ ಚಾನಲ್ ಮಾಡೋದು ಹೇಗೆ ಅಂತೇಳಿ ಡೀಟೇಲಾಗಿ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.